ಪತ್ರಕರ್ತರು ಪ್ರಶ್ನೆ ಮಾಡ್ತಾರೆ ಅಂಬೇಡ್ಕರ್ ಮಿಸ್ಟರ್ ಅಂಬೇಡ್ಕರ್ ಭಾರತ ದೇಶದಲ್ಲಿ ಅಲ್ಲಿಗೆ ಬರಿಯಕ್ ಜಾತಿ ಹೂ ಕಟ್ಟಕ್ ಜಾತಿ ಹೂ ಮಾರಕ್ ಜಾತಿ ಬಸ್ ಸತ್ತಕ್ ಜಾತಿ ಬಸ್ ಇಳಿಯಕ್ ಜಾತಿ ಹೆಲಿಕಾಪ್ಟರ್ ಮೇಲಿದ್ರ ಜಾತಿ ಕುಣಿ ಹೊಡಿಯಕ್ ಜಾತಿ ಜಾತಿಗಳ ಸಾಮ್ರಾಜ್ಯ ಇದು ಜಾತಿ ಧರ್ಮಗಳ ಅಸಮಾನತೆಯ ಸಾಮ್ರಾಜ್ಯಕ್ಕೆ ಸಂವಿಧಾನವನ್ನು ಬರೆದಿದ್ದೀರಿ ಸಮರ್ಪಣೆನೂ ಮಾಡ್ತಾ ಇದ್ದೀರಿ ನಿಮಗೊಂದು ಪ್ರಶ್ನೆ ಇದೆ ಏನು ಅಮೆರಿಕದ ಸಂವಿಧಾನಕ್ಕೆ ಅಮೆರಿಕದ ಅಧ್ಯಕ್ಷ ಅವತ್ತಿನ ಕಾಲಕ್ಕೆ ಚಿನ್ನದ ಪೆನ್ನಿಂದ ಸಹಿ ಮಾಡಿದ್ದ ಸಂವಿಧಾನದ ಪ್ರತಿಗೆ ನೀವೇನಾದರೂ ನಿಮ್ಮ ದೇಶದ ಸಂವಿಧಾನವನ್ನು ಬರೆದಿದ್ದೀರಿ ಈ ದೇಶದ ಸಂವಿಧಾನ ಚಿನ್ನದ ಪೆನ್ ತರಿಸ್ಕೊಂಡಿದ್ದೀರಾ ಅಂತ ಕೇಳ್ತಾರೆ ಅಂಬೇಡ್ಕರ್ ನೆಕ್ಸ್ಟ್ ಹೇಳ್ತಾರೆ ನನಗೆ ಚಿನ್ನದ ಪೆನ್ನಿನ ಅವಶ್ಯಕತೆ ಇಲ್ಲ ಯಾಕೆ ಅಂದ್ರೆ ಚಿನ್ನಕ್ಕಿಂತಲೂ ಅಮೂಲ್ಯವಾದಂತಹ ಆರ್ಟಿಕಲ್ಗಳನ್ನ ನನ್ನ ಸಂವಿಧಾನದಲ್ಲಿ ಇಟ್ಟಿದ್ದೀನಿ ನನ್ನ ಜನ ಅದನ್ನ ರಕ್ಷಣೆ ಮಾಡ್ಕೊಂಡ್ರೆ ಸಾಕು ಚಿನ್ನಕ್ಕಿಂತಲೂ ಅಮೂಲ್ಯವಾದಂತಹ ಆರ್ಟಿಕಲ್ಗಳು ಈ ಸಂವಿಧಾನದಲ್ಲಿ ಇದೆ ಚಿನ್ನದ ಪೆನ್ನಿನ ಅವಶ್ಯಕತೆ ನನಗಿಲ್ಲ ಅಂಬೇಡ್ಕರ್ ಹೇಳಿದ ಮಾತು ಯಾಕೆ ಮಾತನ್ನ ಹೇಳಿದ್ರು ಯಾಕೆ ಮಾತು ಹೇಳಿದ್ರು ಅಂದ್ರೆ ಮಲ್ಲಿಕಾ ಗಂಟಿ ಅಂತಕ್ಕಂತ ಒಬ್ಬ ಹೆಣ್ಣುಮಗಳು ವಿಶ್ವವಿದ್ಯಾಲಯದ ಕುಲಪತಿ ಆಗ್ತಾರೆ ಅನ್ನೋದಾದ್ರೆ ಆದಿವಾಸಿ ಒಬ್ಬ ಹೆಣ್ಣುಮಗಳು ಈ ರಾಷ್ಟ್ರದ ರಾಷ್ಟ್ರಪತಿ ಆಗ್ತಾಳೆ ಅನ್ನೋದಾದ್ರೆ ಚಪ್ಪಲಿ ಒಲಿತಕ್ಕಂತ ಮಗಳು ಲೋಕಸಭೆ ಸ್ಪೀಕರ್ ಆಗ್ತಾಳೆ ಅನ್ನೋದಾದ್ರೆ ನಾವು ಅಂಬೇಡ್ಕರ್ ಅವರ ಸಂವಿಧಾನವನ್ನ ನಮ್ಮ ನೆತ್ತಿಯ ಮೇಲೆ ಇಟ್ಕೊಳ್ಬೇಕು ಯಾಕೆ ಮಾತನ್ನ ಎಮ್ಮೆ ಎಂದು ಹೇಳ್ತಾ ಇದ್ದೀನಿ ಅಂದ್ರೆ ಒಬ್ಬ ಸ್ವಾಮೀಜಿ ಭಾಷಣ ಮಾಡಿ ಹೇಳಿದ್ದಾರೆ ಉಳ್ಳಿ ಬಾರ್ದವರು ಹೆಣ್ಣು ಮಕ್ಕಳು ಮುಟ್ಟಾದ್ರೆ ಮುಟ್ಟಾದ ಹೆಣ್ಣು ಮಕ್ಕಳು ಅಡಿಗೆಯನ್ನ ಮಾಡಿಕೊಟ್ಟು ಅದನ್ನೇನಾದ್ರೂ ಉಂಡು ಬಿಟ್ರೆ ಗಂಡ ಮುಂದಿನ ಜನ್ಮದಲ್ಲಿ ನಾಯಿಯಾಗುತ್ತಾನೆ ಅಂತಕ್ಕಂತ ಮಾತನ್ನ ಸ್ವಾಮೀಜಿಯವರು ನನ್ನಂತ ಒಬ್ಬ ಸ್ವಾಮೀಜಿ ಕಾಯಿವರ್ತು ಸ್ವಾಮೀಜಿ ಹೇಳಿದ್ದಾರೆ ಚಪ್ಪಾಳೆ ಹೊಡಿತಾ ಇದ್ದೀರಿ ನೀವು ಆ ಸ್ವಾಮೀಜಿ ಎಷ್ಟನೇ ಇಸ್ವಿಲಿದ್ದಾರೆ ಏನ್ ಮಾತಾಡ್ತಿದ್ದಾರೆ ಅಂತಕ್ಕಂಥದ್ದನ್ನ ಯೋಚನೆ ಮಾಡಿದ್ರೆ ಭಾರತ ದೇಶದಲ್ಲಿ ಅಂಬೇಡ್ಕರ್ ಅವರ ಲಿಖಿತ ಸಂವಿಧಾನ ಜಾರಿಯಲ್ಲಿಲ್ಲ ಅಂಬೇಡ್ಕರ್ ಅವರ ಸಂವಿಧಾನ ಇಲ್ಲ ಇಲ್ಲಿ ಇಲ್ಲಿ ಅಲಿಖಿತ ಸಂವಿಧಾನ ಜಾರಿಯಲ್ಲಿದೆ ಏನ್ ಹೇಳ್ತಾನೆ ಮುಂದಕ್ಕೆ ಅಂದ್ರೆ ಹೆಣ್ಣು ಮಕ್ಕಳು ಮುಟ್ಟಾಗಿ ಅಡಿಗೆ ಮಾಡಿಟ್ರೆ ಅದನ್ನ ಉಂಡ್ರೆ ನಾಯಿಯಾಗಿ ಬಿಡ್ತಾನೆ ಅನ್ನೋದಾದ್ರೆ 12ನೇ ಶತಮಾನದ ಒಬ್ಬ ಶರಣೆ ಕೇಳ್ತಾಳೆ ಮುಟ್ಟು ಮುಟ್ಟೆಂದು ಈಯಾಳಿಸೋ ಮುಟ್ಟಾಳರೆ ನೀವು ಹುಟ್ಟಿದ ಎಲ್ಲಿಂದ ಅಂತ ಕೇಳ್ತಾಳ ಅವಳು ಮುಟ್ಟು ನಿಂತ ಮೇಲೆ ಜಗತ್ತು ಉಡೋದು ಮುಟ್ಟಾದ ಹೆಣ್ಣನ್ನು ಮುಟ್ಟಲಲ್ಲದು ಜಗ ಅರೆ ನೀಚರೆ ಮುಟ್ಟು ಮುಟ್ಟು ಅಂತಿರಲ್ಲೋ ಮುಟ್ಟು ನಿಂತ ಮೇಲೆ ಬಸವಣ್ಣ ಹುಟ್ಟಿದ್ದು ಮುಟ್ ನಿಂತ ಮೇಲೆ ಅಂಬೇಡ್ಕರ್ ಹುಟ್ಟಿದ್ದು ಮುಟ್ ನಿಂತ ಮೇಲೆ ನಾನು ಹುಟ್ಟಿದ್ದು ಮುಟ್ ನಿಂತ ಮೇಲೆ ವಿವೇಕಾನಂದ ಹುಟ್ಟಿದ್ದು ಯಾವ ಸಂವಿಧಾನ ಜಾರಿ ಮಾಡ್ಲಿಕ್ಕೆ ಹತ್ತೀರಿ ನೀವು ಯಾವ ಸಂವಿಧಾನದಲ್ಲಿ ನಾವು ಬದುಕಿದ್ದೀವಿ ಜಾತಿ ಧರ್ಮದ ಹೆಸರಲ್ಲಿ ಭಾರತದ ಅಖಂಡತೆಗೆ ಅಪಾಯವನ್ನು ತಂದುಕೊಡ್ತಕ್ಕಂತಹ ಸಂವಿಧಾನವನ್ನು ಇವತ್ತು ನೀವು ಜಾರಿ ಮಾಡ್ತಾ ಇದ್ದೀರಿ ಅದಕ್ಕೆ ಜಿ ಎಸ್ ರುದ್ರಪ್ಪನವರು ಈ ದೇಶದಲ್ಲಿ ಹಿಂದೂಗಳಿದ್ದಾರೆ ಬೌದ್ಧರಿದ್ದಾರೆ ಜೈನರಿದ್ದಾರೆ ಸಿಖ್ರಿದ್ದಾರೆ ಪಾರ್ಸಿಗಳಿದ್ದಾರೆ ನಾನು ಹುಡುಕ್ತಾ ಇದ್ದೇನೆ ಮನುಷ್ಯರಲ್ಲಿದ್ದಾರೆ ಇದು ಮನುಷ್ಯರ ಭಾರತ ಹುಲಿ ಹುಲಿ ಕೊಂದಿಲ್ಲ ಸಿಂಹ ಸಿಂಹ ಕೊಂದಿಲ್ಲ ಆನೆ ಆನೆ ಕೊಂದಿಲ್ಲ ಆದ್ರೆ ಮನುಷ್ಯ ಮನುಷ್ಯನನ್ನ ಹಾಡಗಳಲ್ಲೇ ಕೊಲ್ತಾನೆ ಅಂದ್ರೆ ಮನುಷ್ಯ ಮನುಷ್ಯನನ್ನ ಆಡಗಳೆಲ್ಲ ಕತ್ತರಿಸಾಕ್ತಾನೆ ಅಂದ್ರೆ ಇದು ಯಾವ ಭಾರತ ಯಾವ ಭಾರತ ಇದು ಯಾವ ಭಾರತದಲ್ಲಿ ಇದ್ದೀವಿ 6 ನಿಮಿಷಕ್ಕೊಮ್ಮೆ ರೇಪು ಈ ದೇಶದಲ್ಲಿ ಪ್ರತಿ 6 ನಿಮಿಷಕ್ಕೊಮ್ಮೆ ಹೆಣ್ಣು ಮಕ್ಕಳನ್ನ ರೇಪ್ ಮಾಡಿ ನೇಣಾಕ್ತಿದ್ದಾರೆ 42% ಮಕ್ಕಳು ಅಪೌಷ್ಟಿಕತೆಯಿಂದ ಸಾಯ್ತಾ ಇದ್ದಾರೆ 38% ಹೆಣ್ಣು ಮಕ್ಕಳು ಹೆರಿಗೆಗೆ ರಕ್ತಸ್ರಾವದಿಂದ ಸಾಯ್ತಾ ಇದ್ದಾರೆ ಈ ದೇಶದಲ್ಲಿ ಯಾವ ಸಂವಿಧಾನವನ್ನ ಜಾರಿ ಮಾಡ್ತಾ ಇದ್ದೀವಿ ಯಾವ ಸಂವಿಧಾನದ ಅಡಿಯಲ್ಲಿ ಇವತ್ತು ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಧ್ವಜ ಹಾರಿಸ್ತಾ ಇದ್ದೀವಿ ಯಾವ ಸಂವಿಧಾನದ ಅಡಿಯಲ್ಲಿ ಸಂಸತ್ ಭವನಕ್ಕೆ ಹೆಣ್ಣು ಮಗಳು ಅನ್ನೋ ಕಾರಣಕ್ಕೆ ನಿರಾಕರಣೆ ಮಾಡ್ತೀರಿ ಯಾವ ಸಂವಿಧಾನ ಜಾರಿ ಮಾಡ್ತಿದ್ದೀರಿ
ಉತ್ತರ ಪ್ರದೇಶದ ತೀರ್ಥ ಪುರೋಹಿತ ಬ್ರಾಹ್ಮಣರ ಸಭೆಯಲ್ಲಿ ನಿಶ್ಚಲಾನಂದ ಸ್ವಾಮಿ ಮಾತಾಡ್ತಾನೆ, ನೀವು ಇಂಗ್ಲಿಷ್ ಚಾನೆಲ್ ನೋಡಿದ್ದೀರಿ, ಹಮ್ ನಹೀ ಮಾನ್ತೇ ಹೈ ಕಾನ್ಸ್ಟಿಟ್ಯೂಷನ್ ಛೋಡೋ, ಈ ಸಂವಿಧಾನನ ತಿಪ್ಪೆಗೆ ಸರಿ ಅಂತ ನಾವು, ಹಮ್ ನಹೀ ಮಾನ್ತೇ ಹೈ ಕಾನ್ಸ್ಟಿಟ್ಯೂಷನ್ ಛೋಡೋ, ಯಾಕೆ ಮಾತು ಹೇಳ್ತಿದ್ದಾರೆ ಅಂದ್ರೆ ಈ ಸಂವಿಧಾನ ಚಪ್ಪಲಿ ಒಲಿತಕ್ಕಂಥವ್ರನ್ನ ಸ್ವೀಕಾರ ಮಾಡಿಬಿಡುತ್ತೆ, ಈ ಸಂವಿಧಾನ ಕಸ ಹೊಡಿತಕ್ಕಂಥ ಹೆಣ್ಣು ಮಗಳನ್ನ ರಾಷ್ಟ್ರಪತಿ ಮಾಡಿಬಿಡುತ್ತೆ, ಅದಕ್ಕೆ ಈ ಸಂವಿಧಾನವನ್ನ ನಾವು ಒಪ್ಪಲ್ಲ ಅಂತ ಇದೇ ರಾಮಲೀಲಾ ಮೈದಾನದಲ್ಲಿ 150 ಪ್ರತಿಭಟನೆಗಳನ್ನ ಅವತ್ತಿನ ಜನಸಂಘ ಮಾಡಿರತಕ್ಕಂಥ ದಾಖಲೆಗಳು ನಮ್ಮ ಹತ್ರ ಇದೆ. ಅವರ ಪತ್ರಿಕೆ ಆರ್ಗನೈಸ್ ಪತ್ರಿಕೆಯಲ್ಲಿ ಬರೀತಾರೆ ಮನುವಿನ ಹಕ್ಕವಿಲ್ಲದ ಕಾನೂನು ನಮಗೆ ಬೇಕಾಗಿಲ್ಲ ಅಂತ ಹೇಳಿ ಅವರ ಆರ್ಗನೈಸ್ ಪತ್ರಿಕೆಯ ಫಸ್ಟ್ ಎಡಿಟೋರಿಯಲ್ ನಲ್ಲಿ ಬರೀತಾರೆ. ಈಗ ಅವರು ಜಾರಿ ಮಾಡ್ತಾರ, ಹೊಸ ಸಂಸತ್ ಭವನವನ್ನ ಪ್ರವೇಶ ಮಾಡುವ ಸಂದರ್ಭದಲ್ಲಿ ಯಜ್ಞ ಯಾಗಾದಿ ಹೋಮಗಳನ್ನ ಮಾಡಿ ರಾಜದಂಡವನ್ನ ಜ್ಞಾಪಕ ಮಾಡ್ತಾರೆ ಅವರು ಅಂದ್ರೆ ಯಾವ ಸಂವಿಧಾನವನ್ನ ಜಾರಿ ಮಾಡ್ತಾರೆ ಅಂತ ನೀವು ತಾಯಂದಿರು ಕೂತಿದ್ದೀರಿ. ಹೆಣ್ಣು ಮಕ್ಕಳನ್ನ ಎರಿಗೆ ಕಾರ್ಖಾನೆ ಮಾಡಿತ್ತು ಈ ದೇಶದ ಸಂವಿಧಾನ. 4 ಗೋಡೆ ಮಧ್ಯ ಮಾಂಗಲ್ಯ ಕಟ್ಕೋಬೇಕು, ಕೂಸಡಿಬೇಕು, ಕೂಸಡಿತಕ್ಕಂತ ಕಾರ್ಖಾನೆ ಮಾಡಿತ್ತು ಆ ಸಂವಿಧಾನ. ಇವತ್ತು ಹೆಣ್ಣು ಮಕ್ಕಳನ್ನ ವೈಸ್ ಚಾನ್ಸಲರ್, ಡಿಸಿ, ಎಸ್ಪಿ, ರಾಷ್ಟ್ರಪತಿ, ಪ್ರಧಾನಿ ಮಾಡ್ತಾ ಇದೆ ಅಂದ್ರೆ ಅದು ಅಂಬೇಡ್ಕರ್ ಸಂವಿಧಾನ. ಅಂಬೇಡ್ಕರ್ ಸಂವಿಧಾನ ನಿಮ್ಮ ನೆತ್ತಿಯ ಮೇಲಿರಬೇಕು. ಇವತ್ತಿಗೂ ಹೆಣ್ಣು ಮಕ್ಕಳನ್ನ ಎಷ್ಟು ನಿಕೃಷ್ಟವಾಗಿ ನೋಡ್ತಾ ಇದ್ದಾರೆ, ಇವತ್ತು ಹೆಣ್ಣು ಮಕ್ಕಳನ್ನ ಎಷ್ಟು ನಿಕೃಷ್ಟವಾಗಿ ನೋಡ್ತಿದ್ದಾರೆ. ಅದಕ್ಕೆ ಬಂಧುಗಳೇ, ಇವತ್ತು ಆನಗಲ್ನ ಜನ ಸಂವಿಧಾನದ ಕಡೆ ಮುಖ ಮಾಡ್ತಿದಾರಲ್ಲ ಅಂತೇಳಿ ನಾನು ರಾತ್ರಿ 4 ಬಂದು ಹೇಳುದು, ಹೌದಪ್ಪ ಇವರು ಸಂವಿಧಾನದ ಕಡೆ ಬರ್ತಾ ಇದ್ದೀನಿ ಅನ್ನೋದಾದ್ರೆ, ಈ ಸಂವಿಧಾನ ಈ ದೇಶಕ್ಕೆ ಅರ್ಪಣೆ ಮಾಡಿದಂತ ಸಂವಿಧಾನ ಪೀಠಿಕೆಯನ್ನು ಓದಿದ್ವಿ, ನಮಗೆ ನಾವೇ ಅಂಗೀಕರಿಸಿ ಅರ್ಪಿಸಿಕೊಂಡು ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ಅಂತ ಹೇಳ್ಕೊಟ್ಟಿವಿ. ನೀವು ಹೇಳಿದ್ರಿ, ನಾವು ಹೇಳಿದ್ವಿ, ಶಾಸನ ಮಾಡುವ ಜಾಗದಲ್ಲಿ ಯಾರಿದ್ದಾರೆ? ಶಾಸನ ಮಾಡುವ ಜಾಗದಲ್ಲಿ ಯಾರಿದ್ದಾರೆ? ಕರೆಕ್ಟ್, ಈ ಸಂವಿಧಾನವನ್ನ ನಮಗೆ ನಾವೇ ಅಂಗೀಕರಿಸಿ ಅರ್ಪಿಸಿಕೊಂಡು ಶಾಸನ ಮಾಡ್ಕೊಂಡು ಬಿಟ್ಟಿದ್ದೇವೆ. ಶಾಸನ ಮಾಡೋ ಜಾರಿಯಲ್ಲಿ ಯಾರಿದ್ದಾರೆ ಸರ್? ಶಾಸನ ಮಾಡುವ ಜಾಗದಲ್ಲಿ ಒಂದು ಪಂಚಾಯತಿಯ ಭಾರತ ದೇಶದ ಯಾವುದೇ ಗ್ರಾಮದ ಪಂಚಾಯತಿಯ ಮೆಂಬರ್ ಆಗಕ್ಕೆ ಅಷ್ಟು ಜನ ಇಲ್ಲ, ಅವರು ಮೆಜಾರಿಟಿ ಇಲ್ಲ. 3% ಇರ್ತಕ್ಕಂತ ಜನ 127 ಜನ ಪಾರ್ಲಿಮೆಂಟ್ ಅಲ್ಲಿ ಇದ್ದಾರೆ ಸರ್. ಎಷ್ಟು ಪರ್ಸೆಂಟ್? 3% ಇಲ್ಲದೆ ಇರತಕ್ಕಂತ ಸಮುದಾಯ 127 ಜನ ಪಾರ್ಲಿಮೆಂಟ್ ಅಲ್ಲಿ ಇದ್ದಾರೆ. ಐಎಎಸ್ ಅಲ್ಲಿ 97% ಇದ್ದಾರೆ, ಐಆರ್ಎಸ್ ನಲ್ಲಿ 86% ಇದ್ದಾರೆ, ಜಡ್ಜ್ಗಳಲ್ಲಿ 99% ಇದ್ದಾರೆ, 3% ಜನ. ಹಾಗಾದ್ರೆ ಸಂವಿಧಾನ ಜಾರಿ ಮಾಡೋ ಜಾಗದಲ್ಲಿ ನೀವು ಹೋಗೋದು ಯಾವಾಗ ಸರ್? ಈ ಸಂವಿಧಾನ ನಾನೇ ಮಾತಾಡ್ತಾ ನಿಮ್ಗೆ ಹೇಳ್ತಾ ಇದ್ದೆ, ಈ ಸಂವಿಧಾನ ಕಟ್ಟ ಕಡೆಯ ಮನುಷ್ಯನನ್ನು ಸಹ ಇಡೀ ಎಚ್ಚರಿಕೆ ತೆಗೆದುಕೊಂಡು ಹೋಗ್ತಕ್ಕಂತಹ ಸ್ಥಾನಮಾನಗಳನ್ನ ಸಂವಿಧಾನ ಕೊಡುತ್ತೆ ಅಂತ ನಾನು ಹೇಳ್ತಾ ಇದ್ದೆ. ಆದ್ರೆ ಆ ಜಾರಿ ಮಾಡೋ ಜಾಗದಲ್ಲಿ ಬಹಳ ವ್ಯವಸ್ಥಿತವಾಗಿ ಪಂಚಾಯತಿ ಮೆಂಬರ್ಗೆ ಎಲೆಕ್ಟ್ ಆಗಕ್ಕಾಗಲ್ಲ, 127 ಜನ ಪಾರ್ಲಿಮೆಂಟ್ಗೆ ಎಲೆಕ್ಟ್ ಮಾಡಿದವ್ರು ಯಾರು ಸರ್? ಹೆಂಗೋದ್ರು ಅವರು? ಯಾರ ಮತಗಳಿಂದ ಹೋದ್ರು? ಯಾರ ಬೆನ್ನ ಮೇಲೆ ಕಾಲ್ ಮಡಗಿದ್ರು? ಅದಕ್ಕೆ ಹೇಳ್ತಾರೆ ಈ SC ST ಜನ ಇದಾರಲ್ಲ, ಏ ಭಿಕಾರಿ ಲೋಗೋಂ ಕೋ ಕ್ಯಾ ಜಾನ್ತೆ, ಏ ಲೋಗೋಂ ಕೋ ಪೂರಾ ಭಿಕಾರಿ ಉನ್ಕಾ ಹಾತ್ ಮೇ ಕ್ಯಾ ಹೈ, ಭಿಕಾರಿ ಜನರು ಅವ್ರ ಕೈಲಿ ಒಂದು ಶಾಸಕಾಂಗ ಇದೆಯಾ, ಕಾರ್ಯಾಂಗ ಇದೆಯಾ, ನ್ಯಾಯಾಂಗ ಇದೆಯಾ? ಇರೋದೆಲ್ಲ ನಮ್ಮ ಹತ್ರ. ಬೇಡುವ ಜನ ಭಿಕಾರಿಗಳು, ಗುಲಾಮರು. ಗುಲಾಂ ಸಮಾಜ ಆಳುವ ಸಮಾಜ ಆಗೋದಿಲ್ಲ. ನಾನು ಅತ್ಯಂತ ಕಷ್ಟಪಟ್ಟು 1 ಪೀಸ್ ಬ್ರೆಡ್ ಅನ್ನ ತಿಂದು ಲಂಡನ್ ನಲ್ಲಿ ಬಾಬಾ ಸಾಹೇಬರು
ಒಂದು ಪೀಸ್ ಬ್ರೆಡ್ ಅನ್ನ ತಿಂದು ಒಂದು ಕಪ್ ಟೀಯನ್ನ ಕುಡಿದು ನಾಲ್ಕು ಮಕ್ಕಳನ್ನ ಕಳ್ಕೊಂಡು ತನ್ನ ಸ್ವಂತ ಹೆಂಡತಿಯನ್ನ ಕಳ್ಕೊಂಡು ಸಂವಿಧಾನವನ್ನ ಸಮರ್ಪಣೆ ಮಾಡಿ ಹೇಳ್ತಾರೆ ಬಾಬಾ ಸಾಹೇಬರು. ಈ ಸಂವಿಧಾನವನ್ನ ಇಡೀ ವಿಶ್ವ ಹೊಗಳ್ತಾ ಇದೆ, ಭಾರತದ ಸಂವಿಧಾನ ಬಹುತ್ ಬಡಿಯಾ ಹೇ, ಬಹಳ ದೊಡ್ಡ ಸಂವಿಧಾನ ಇದೆ ಭಾರತದಲ್ಲಿ ಅಂತ ಸುಂದರವಾದ ಸಂವಿಧಾನ ಅಂತಾರೆ. ನನಗೆ ನಂಬಿಕೆ ಇಲ್ಲ. ಯಾಕೆ ಅಂದ್ರೆ ಈ ಸಂವಿಧಾನವನ್ನ ಜಾರಿ ಮಾಡೋ ಜಾಗದಲ್ಲಿ ನನ್ನ ಜನ, ನೊಂದ ಜನ, ದುಃಖಿತ ಜನ, ದುರ್ಬಲ ಜನ ಬಂದು ಆ ಜಾಗದಲ್ಲಿ ಕೂತ್ಕೋಬೇಕು ಅಂತ ಆಸೆ ಪಟ್ಟಿದ್ದೆ. ಆದ್ರೆ ನನ್ನ ಜನ ಆಳೋ ಸಮಾಜ ಆಗ್ಲಿಲ್ಲ. ಅಧಿಕಾರಹೀನೇನ ಅಧಿಕಾರಹೀನತೆಯ ಸ್ಪೃಶ್ಯತೆ ಎಂದದ್ದು ಅಂಬೇಡ್ಕರ್. ಮಗನ್ ಕರ್ಕೊಂಡು ಹೋಗ್ರಿ ಆ ಕಡೆಗೆ, ಅಧಿಕಾರಹೀನತೆಯ ಸ್ಪೃಶ್ಯತೆ ಅಂದ್ರು ಅಂಬೇಡ್ಕರ್. ದೇವಸ್ಥಾನಕ್ ಬಿಟ್ಟಿಲ್ಲ, ಊಟ ಕೊಟ್ಟಿಲ್ಲ, ಅದಲ್ಲ ಅಸ್ಪೃಶ್ಯತೆ. ಅವ್ರ ಏನ್ ಹೇಳಿದ್ರು, ಏ ಎಸ್ ಸಿ ಎಸ್ ಟಿ ಲೋಗೋಕೋ ಕ್ಯಾ ಜಾನ್ತೆ ಉನ್ ಕಾತ್ವೆ ಕ್ಯಾ. ಅವ್ರ ಕೈಲಿ ಏನಿದೆ ಬಿಸಾಕ್ರಿ ಆ ಮಾತನ್ನ. ನಾವು ದೇಶವನ್ನು ಆಳ್ತಾ ಇದ್ದೇವೆ. ಯಾಕೆ ಅಂದ್ರೆ ನೀವು ಜಾರಿ ಮಾಡ್ತಿರೋದು ಮಲ್ಲಿಕಾ ಗಂಟೆ ಹೇಳ್ದಂಗೆ ನೂರಕ್ಕೆ ನೂರು ಮನು ಸಂವಿಧಾನ. ನೀವ್ಯಾರು ತಾಲಿ ಕಟ್ಸ್ಕೋಬೇಕಾದ್ರೆ, ಮಾಂಗಲ್ಯ ಕಟ್ಸ್ಕೋಬೇಕಾದ್ರೆ ನೀವು ಹಂಗೆ ಕಟ್ಸ್ಕೊಂಡಿಲ್ಲ. ತಾಲಿ ಮಾಡ್ಸರ್ ನೀವು, ತಾಲಿ ರೊಕ್ಕ ಕೊಡೋರ್ ನೀವು, ಕಟ್ಸ್ಕೊಳಕ್ ಯಾರನ್ನ ಕರೆಸ್ತೀರಿ? ತಾಲಿ ಕಟ್ಸಕ್ ಯಾರನ್ನ ಕರೆಸ್ತೀರಿ? ಕಷ್ಟಪಟ್ಟು ಸೈಡ್ ತಗೊಳ್ತೀರಿ, 30-40-60-40-40 ಸೈಡ್ ತಗೊಳ್ತೀರಿ, ಪೂಜೆಗೆ ಯಾರು ಕರೆಸ್ತೀರಿ? ಮನೆ ಕಟ್ಟಾಯ್ತು, ಬಾಗಿಲು ಚೌಕಟ್ ನಿಲ್ಸ್ಬೇಕು, ಯಾರು ಕರೆಸ್ತೀರಿ? ಮನೆ ಆಯ್ತು, ನೀವು ಕಟ್ಟಿದ ಮನೆಗೆ ನೀವೇ ಒಳಕ್ ಹೋಗಕ್ಕೆ ಯಾರ ಹತ್ರಕ್ಕೆ ಹೋಗ್ತೀರಿ? ನಿಮ್ಮಂತ ಭಿಕಾರಿಗಳು, ನಿಮ್ಮಂತ ನೀಚರು ಎಲ್ಲಿ ಅಂಬೇಡ್ಕರ್ ಸಂವಿಧಾನ ಜೀವಂತವಾಗಿ ಇಡ್ತೀರಿ? ಮಾಂಗಲ್ಯ ಕಟ್ಟಿಸ್ಕೊಂಡು ಮದುವೆ ಮಾಡ್ಕೊಂಡಾದ್ಮೇಲೆ ಆ ಗಂಡ ಹೆಂಡತಿ ಮುಲಿಕೊಳ್ಳೋಕೂ ಅವನ ಹತ್ರ ಟೈಮ್ ಕೇಳಕ್ ಹೋಗ್ತಕ್ಕಂತ ಜನ ಇದಾರಲ್ಲ, ಇವ್ರು ಯಾವ ಸಂವಿಧಾನ ಜಾರಿ ಮಾಡ್ತೀರಿ? ಯಾವ ಸಂವಿಧಾನ ಜಾರಿ ಮಾಡ್ತೀರಿ ನೀವು? ನೀವು ನೂರಕ್ಕೆ ನೂರು ಮನು ಸಂವಿಧಾನವನ್ನು ಜಾರಿ ಮಾಡ್ತಿದ್ದೀರಿ. ಇದು ಈ ದೇಶದ ದುಸ್ಥಿತಿ. ಈ ವ್ಯವಸ್ಥೆ ನಿಮ್ಮನ್ನ ಆ ತರ ಕ್ರಿಯೇಟ್ ಮಾಡಿದೆ. ಇದಕ್ಕೆ ಅಂಬೇಡ್ಕರ್ ಹೇಳಿದ್ರು, ನೀವು ಕೊನೆಯ ಭಾಷಣ ಡಿಬೇಟ್ ದ ಕಾನ್ಸ್ಟಿಟ್ಯೂಷನ್ ಅಂಬೇಡ್ಕರ್ ಸಂವಿಧಾನದ ಚರ್ಚಾ ಸಂಪುಟ ಹತ್ರ ವ್ಯಾಲ್ಯೂಮ್ ನಲ್ಲಿ ಮೂರು ಎಚ್ಚರಿಕೆ ಮಾತು ಹೇಳಿದ್ದಾರೆ. ಆನಗಲ್ನ ಜನ ನೀವು ಅರ್ಥ ಮಾಡ್ಕೋಬೇಕು. ಮೊದಲನೇ ಎಚ್ಚರಿಕೆ ಅವ್ರು ಹೇಳೋದು, ನನ್ನ ಸಂವಿಧಾನದಲ್ಲಿ ನಾನು ಪ್ರತಿಯೊಬ್ಬ ವ್ಯಕ್ತಿಗೆ ಸಮಾನತೆ ಕೊಟ್ಟಿದ್ದೇನೆ. ಒನ್ ಮ್ಯಾನ್ ಒನ್ ವೋಟ್ ಒನ್ ವ್ಯಾಲ್ಯೂ. ಒಬ್ಬ ವ್ಯಕ್ತಿ ಒಂದೇ ವೋಟ್. 5 ಎಕರೆದ್ದೊಂದು ಒಂದು ವೋಟ್, 10 ಎಕರೆದ್ದು ಒಂದು ವೋಟ್, 100 ಎಕರೆದ್ದು ಒಂದು ವೋಟ್, 5 ಕುಂಟೆಯಲ್ಲಿದ್ರು ಒಂದು ವೋಟ್, 100 ಹೆಲಿಕಾಪ್ಟರ್ ಮಡಗಿದ್ರು ಒಂದೇ ವೋಟ್, 100 ಹೆಲಿಕಾಪ್ಟರ್ ಇದ್ರು ಒಂದೇ ವೋಟ್, ಕಸ ಒಡೆಯನಿಗೂ ಒಂದೇ ವೋಟ್. ಒನ್ ಮ್ಯಾನ್ ಒನ್ ವೋಟ್ ಒನ್ ವ್ಯಾಲ್ಯೂ. ನಾನು ರಾಜಕೀಯ ಸಮಾನತೆ ಕೊಟ್ಟಿದ್ದೇನೆ, ಆದ್ರೆ ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆ ಕೊಟ್ಟಿಲ್ಲ. ಸಂವಿಧಾನ ಜಾರಿಯಾದ 10 ವರ್ಷಗಳಲ್ಲಿ ನೀವು ನನ್ನ ಜನರಿಗೆ ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯ ಕೊಟ್ಟಿಲ್ಲ ಅಂದ್ರೆ, ಇಷ್ಟು ಕಷ್ಟಪಟ್ಟು ವೈರುಧ್ಯವನ್ನು ಎದುರಿಸಿ ಸ್ವತಂತ್ರ ತಗೊಂಡಿದೀವಲ್ಲ, ಆ ಸ್ವತಂತ್ರ ಮತ್ತು ಪ್ರಜಾಪ್ರಭುತ್ವವನ್ನ ರೊಚ್ಚಿಗೆದ್ದ ಜನ ಧ್ವಂಸ ಮಾಡಿಬಿಡ್ತಾರೆ. ಒಂದನೇ ಎಚ್ಚರಿಕೆ. ಎರಡನೇದು, ನಾವು ಈ ಸಂವಿಧಾನವನ್ನ ಸಂವಿಧಾನದ ಸಭೆ ಒಳಗಡೆ ಅಂಗೀಕರಿಸ್ತಾ ಇದ್ದೇವೆ. ಹಲವು ಜಾತಿ ಧರ್ಮ ಮತ ಪಂಥ ಭೇದ ಎಲ್ಲವನ್ನು ಮರೆತು ಈ ಸಂವಿಧಾನವನ್ನ ಒಪ್ಕೊಳ್ತಾ ಇದ್ದೇವೆ. ನೀವೇನಾದ್ರೂ ಜಾತಿ ಆಧಾರಿತ ಧರ್ಮಾಧಾರಿತ ದೇಶವನ್ನೇನಾದ್ರೂ ಮಾಡ್ಲಿಕ್ಕೆ ಹೊರಟ್ರೆ ಮತ್ತೆ ಈ ದೇಶ 500 ವರ್ಷಗಳ ಗುಲಾಮಗಿರಿ ಹೋಗುತ್ತೆ ಅಂತಕ್ಕಂತ ಎರಡನೇ ಎಚ್ಚರಿಕೆ ಮಾತನ್ನು ಹೇಳ್ತಾರೆ. ಮೂರನೇ ಎಚ್ಚರಿಕೆ ಮಾತು ಏನ್ ಹೇಳ್ತಾರೆ ಅಂದ್ರೆ, ಪ್ರಜಾಪ್ರಭುತ್ವದಲ್ಲಿ ವ್ಯಕ್ತಿ ಪೂಜೆ ಅಪಾಯ. ವ್ಯಕ್ತಿ ಆಧಾರಿತ ಪೂಜೆ ಏನಾದ್ರೂ ನೀವು ಶುರು ಮಾಡಿದ್ರೆ ಅಂದ್ರೆ ಅರ್ಥ ನಿಮ್ಗೆ ಅರ್ಥ ಆಗಿರಬೇಕು, ವ್ಯಕ್ತಿ ಕೈಯಲ್ಲಿ ಏನಾದ್ರೂ ಪ್ರಜಾಪ್ರಭುತ್ವದ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಸಿಕ್ಕಿಬಿಟ್ರೆ ಪ್ರಜಾಪ್ರಭುತ್ವ ನಾಶ ಆಗ್ಬಿಡುತ್ತೆ. ಇದೆಷ್ಟನೇ ಇಸ್ವಿಲಿ? 49ನೇ ಇಸ್ವಿಲಿ ಆದಂತ ಮಾತು ಇವತ್ತು. ಈ ಮೂರು ಮಾತುಗಳು ನಮಗೆ ನಮ್ಮ ಮುಂದೆ ಸಾಕ್ಷಿಯಾಗಿ ನಿಂತಿದೆ. ಏನು ಜ್ಞಾನ ಇತ್ತು ಅಂಬೇಡ್ಕರ್ಗೆ? 140 ರೈಲ್ವೆ ಸ್ಟೇಷನ್ ಅನ್ನ ಮಾರಾಟ ಮಾಡಿದ್ದಾರೆ, ಏರ್ಪೋರ್ಟ್ಗಳನ್ನ ಮಾರಾಟ ಮಾಡಿದ್ದಾರೆ, IOCಗಳನ್ನ ಮಾರಾಟ ಮಾಡಿದ್ದಾರೆ,
ಎಚ್ಡಿಸಿಗಳನ್ನ ಮಾರಾಟ ಮಾಡಿದ್ದಾರೆ, ಎಚ್ಎಎಲ್ ಅನ್ನ ಮಾರಾಟ ಮಾಡಿದ್ದಾರೆ. 75 ವರ್ಷದಲ್ಲಿ 75 ಸಾರ್ವಜನಿಕ ಉದ್ದಿಮೆಗಳನ್ನ ಮಾರಾಟ ಮಾಡಿದ್ದಾರೆ. ಈ ಮಾರಾಟ ಮಾಡುವ ಹಕ್ಕನ್ನ ಕೊಟ್ಟಿದ್ಯಾರು? ಈ ದೇಶದ ಸಂಪತ್ತು ಸರ್ವ ಜನರಿಗೆ ಹಂಚಿಕೆ ಆಗಬೇಕು ಅಂತ ಸಂವಿಧಾನ ಹೇಳುತ್ತೆ. ಆದ್ರೆ ಈ ದೇಶದ ಸಂಪತ್ತನ್ನ ಮಾರುವ ಅಧಿಕಾರ ಕೊಟ್ಟಿದ್ಯಾರು? ಬೀದಿಯಲ್ಲಿ ಭಿಕಾರಿಗಳಾಗಿ ಎಸ್ಸಿ ಎಸ್ಟಿ ಆದಿವಾಸಿ ಸಮುದಾಯ ನಿಂತಿದೆ ಇವತ್ತು. ಯಾರು ನಿಮಗೆ ಅಧಿಕಾರವನ್ನು ಕೊಟ್ಟಿದ್ದು ದೇಶದ ಸಂಪತ್ತನ್ನು ಮಾರಲಿಕ್ಕೆ? 5,000 ಕರ್ನಾಟಕದಲ್ಲಿ 5,000 ವಿದ್ಯಾರ್ಥಿಗಳು PhDಯಿಂದ ವಂಚಿತರಾದರು. ಯಾವ ಸಂವಿಧಾನದಲ್ಲಿ? ಯಾವ ಸಂವಿಧಾನದಲ್ಲಿ? ರಾಜೀವ್ ಗಾಂಧಿ ಯೂನಿವರ್ಸಿಟಿ, ರಾಜೀವ್ ಗಾಂಧಿ ಫಿಲಾಸಫ್ ಅಂತಿತ್ತು. 40,000 ಮಕ್ಕಳು ಎಸ್ಸಿ ಎಸ್ಟಿ ಮಕ್ಕಳು PhD ಮಾಡಿ ಬಂದ ತಕ್ಷಣ ಸ್ಟಾಪ್. 79,000 ಕೋಟಿ ಇತ್ತು ಎಸ್ಸಿ ಎಸ್ಟಿಗಳ ಶಿಕ್ಷಣದ ಅನುದಾನ, ಕೇಂದ್ರದಲ್ಲಿ 23,000 ಕೋಟಿ ಕಟ್. IITಗಳಲ್ಲಿ ಜಾತಿಯ ತಾರತಮ್ಯದಿಂದ 25,000 ವಿದ್ಯಾರ್ಥಿಗಳು IITಗೆ ಪ್ರವೇಶ ಪಡ್ಕೊಂಡಿಲ್ಲ. ದೇವದುರ್ಗ, ಮಾನವಿ, ಸಿಂಧನೂರು, ಮಸ್ಕಿ, ಗುಲ್ಬರ್ಗ, ರಾಯಚೂರು, ಬೀದರ್ನಲ್ಲಿ 42% ಮಕ್ಕಳು ಡ್ರಾಪ್ ಔಟ್ ಆಗಿದ್ದಾರೆ SSLC PUCನಲ್ಲಿ. ಯಾವ ಸಂವಿಧಾನ ಜಾರಿ ಮಾಡ್ತಾ ಇದ್ದೀರಿ? ಯಾವ ಸಂವಿಧಾನದ ಅಡಿಯಲ್ಲಿ ನಾವು ಕೊಡ್ತೀವಿ? ಬರೀ ಕೊಪ್ಪಳ ಇದೇ ಸಿಂಧೋಗಿಯಲ್ಲಿ 5,000 ಹೆಣ್ಣು ಮಕ್ಕಳು ದೇವದಾಸಿ ಹೆಣ್ಣು ಮಕ್ಕಳಿದ್ದಾರೆ. 5,000 12-18 ವರ್ಷದ ಹೆಣ್ಣು ಮಕ್ಕಳು 5,000 ಜನ ಇದ್ದಾರೆ ಕೊಪ್ಪಳ, ದೇವದುರ್ಗ, ಮಾನ್ಯ, ಮಸ್ಕಿನಲ್ಲಿ. ಯಾವ ಸಂವಿಧಾನ ಜಾರಿ ಮಾಡ್ತಿದ್ದೀರಿ? ರಾಷ್ಟ್ರ ಧ್ವಜಕ್ಕೆ ಸಲ್ಯೂಟ್ ಮಾಡತಕ್ಕಂತ ನೀವು ರಾಷ್ಟ್ರದ ಸಮಗ್ರತೆ, ಅಖಂಡತೆ, ಭಾತೃತ್ವ, ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ ಅಂತ ಬಡ್ಡೊಳಿತಕ್ಕಂತ ನೀವು, ಬಡತನದ ರೇಖೆ ಎಷ್ಟು, ಹಸಿವಿನ ಸೂಚ್ಯಾಂಕ ಎಷ್ಟು ದೇಶದಲ್ಲಿ, ಯಾವ ನೈತಿಕತೆ ಇದೆ ಸ್ವಾಮಿ ರಾಷ್ಟ್ರಧ್ವಜಕ್ಕೆ ನಮಸ್ಕಾರ ಮಾಡಲಿಕ್ಕೆ? ಯಾವ ನೈತಿಕತೆ ಇದೆ ರಾಷ್ಟ್ರಧ್ವಜಕ್ಕೆ ನಮಸ್ಕಾರ ಮಾಡಲಿಕ್ಕೆ? ಹೆಣ್ಣು ಮಕ್ಕಳನ್ನ ಬಾಬಾ ಸಾಹೇಬರು ಹೇಳ್ತಾರೆ, ನಾನು ಭಾರತ ದೇಶದ ಅಭಿವೃದ್ಧಿಯ ಮಾನದಂಡ ಯಾವುದು ಅಂದ್ರೆ ಭಾರತ ದೇಶದ ಹೆಣ್ಣು ಮಕ್ಕಳ ಅಭಿವೃದ್ಧಿಯ ಮೇಲೆ ನಾನು ಆ ದೇಶದ ಮಾನದಂಡವನ್ನು ಡಿಕ್ಲೇರ್ ಮಾಡ್ತೀನಿ ಅಂತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಹೆಣ್ಣು ಮಕ್ಕಳ ಸ್ಥಿತಿಯನ್ನು ನೆನೆಸ್ಕೊಳ್ಳಿ ಸ್ವಾಮಿ, ನೆನೆಸ್ಕೊಳ್ಳಿ. ಯಾವ ಸಂವಿಧಾನ ಇದು? ಯಾವ ಸಂವಿಧಾನದಲ್ಲಿ ಇದ್ದೀವಿ ನಾವು? ಅದಕ್ಕೆ ಆನೆಗಲ್ನ ಜನ, ಆನೆಗಲ್ಲಿರ್ತಕ್ಕಂಥ ಜನ, ಎಚ್ಚೆತ್ತ ಜನ, ಜಾಗೃತವಾದ ಜನ ಡಿಕ್ಲೇರ್ ಮಾಡಬೇಕು, ನಾವು ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಜಾರಿ ಮಾಡ್ತೇವೆ ಅನ್ನೋದಾದ್ರೆ ನೀವು ಜಾಗೃತ ಸಮಾಜ ಆಗಬೇಕು, ಎಚ್ಚೆತ್ತ ಸಮಾಜ ಆಗಬೇಕು, ಪ್ರಾಕ್ಟೀಸ್ ಮಾಡಬೇಕು. ಭಾಷಣ ಕೇಳ್ಕೊಂಡು ಮನೆಗೆ ಹೋದ್ರೆ ಪ್ರಯೋಜನ ಬರೋದಿಲ್ಲ. ಯಾಕೆ ಅಂದ್ರೆ ಹೇಳೋದು ನಮ್ ಚಟ, ಕೇಳೋದು ನಿಮ್ ಚಟ. ಬಾಬಾ ಸಾಹೇಬರು ಮತದ ಹಕ್ಕನ್ನ ಕೊಟ್ಟು ಹೇಳ್ತಾರೆ, ಈ ಸಂವಿಧಾನ ತಾಲೂಕು ಆಫೀಸ್ ಮುಂದೆ ಅಲಗೆ ಪಡೆದ್ರೆ ರಕ್ಷಣೆ ಆಗೋದಿಲ್ಲ, ಈ ಸಂವಿಧಾನ ಜಿಲ್ಲಾಧಿ ಕಚೇರಿ ಮುಂದೆ ಧಿಕ್ಕಾರ ಧಿಕ್ಕಾರ ಅಂತ ಕೂಗಿದ್ರೆ ಈ ಸಂವಿಧಾನ ರಕ್ಷಣೆ ಆಗೋದಿಲ್ಲ. ಈ ಸಂವಿಧಾನ ರಕ್ಷಣೆ ಆಗ್ಬೇಕಾದ್ರೆ ಐ ವಿಲ್ ಗಿವ್ ದಿ ಬಿಗ್ ವೆಫನ್ಸ್ ಟು ಯು, ನಿಮಗೆ ದೊಡ್ಡ ಅಸ್ತ್ರವನ್ನ ಕೊಟ್ಟಿದ್ದೇನೆ, ಆ ಅಸ್ತ್ರವನ್ನ ಬಳಸ್ಕೊಂಡು ಶಾಸನ ಸಭೆಗೆ ಹೋದ್ರೆ ಮಾತ್ರ ಈ ಸಂವಿಧಾನ ರಕ್ಷಣೆ ಆಗುತ್ತೆ. ನಾವೇನ್ ಮಾಡ್ತಾ ಇದ್ದೀವಿ? ಸಂವಿಧಾನ ಸಂರಕ್ಷಣಾ ಒಕ್ಕೂಟ, ವರ್ಷ ಪೂರ್ತಿ ಜೈ ಭೀಮ್. ಚುನಾವಣೆ ಬಂದಾಗ ಚಿಂದಿ ಹೋಲ್ಸೇಲ್ ಮಾರಾಟ, ಹೆಂಗೆ ಅವಕ್ಕೆಂದು ಪ್ರೊಟೆಕ್ಟ್ ದ ಕಾನ್ಸ್ಟಿಟ್ಯೂಷನ್, ಹೆಂಗ್ ಸಂವಿಧಾನ ರಕ್ಷಣೆ ಮಾಡೋದು? 303 ಇದಾರೆ ಈಗ ಪಾರ್ಲಿಮೆಂಟ್ ಅಲ್ಲಿ, 303 ಇದೆ. 336 ಏನಾದ್ರು ಮೆಜಾರಿಟಿಗೆ ಬಂದ್ರೆ 2024 ಕ್ಕೆ 336 ಬಂತು ಅಂದ್ರೆ
ಒಂದು ಘೋಷವಾಕ್ಯ ಇದೆ ಅವ್ರದ್ದು. ಏನ್ ಘೋಷವಾಕ್ಯ ಅಂದ್ರೆ, ಒನ್ ನೇಷನ್ ಒನ್ ಎಲೆಕ್ಷನ್, ಒನ್ ನೇಷನ್ ಒನ್ ರಿಲಿಜಿಯನ್, ಒನ್ ನೇಷನ್ ಒನ್ ಕಲ್ಚರ್, ಒನ್ ನೇಷನ್ ಒನ್ ಫುಡ್, ಒನ್ ನೇಷನ್ ಒನ್ ರಿಲಿಜಿಯನ್, ಇದನ್ನು ಡಿಕ್ಲೇರ್ ಮಾಡ್ತಾರೆ. ಈಗಾಗಲೇ ಆಗಿದೆ ಅದು, ರಾಜದಂಡ ತೋರುವ ಸಂಕೇತನೇ ಅದು. ಪ್ರಜಾಪ್ರಭುತ್ವದ ಅರಮನೆಯಲ್ಲಿ ರಾಜದಂಡವನ್ನ ನೀವು ತೋರಿಸ್ತೀರಿ ಅಂದ್ರೆ ವಾಟ್ ಇಸ್ ದ ಸಿಂಪ್ಟಮ್ಸ್? ಏನದು ಸಿಂಪ್ಟಮ್ಸ್? ಅದಕ್ಕೆ ಜಾಗೃತವಾದ ಸಮಾಜ ಆಗಲಿ ಅಂತ ಅನಿತಾ ಡಿಸೋಜಾ ಮತ್ತೆ ನಮ್ಮೆಲ್ಲ ಸಂಘಟನೆಯವರು, ಮಲ್ಲಿಕಾ ಗಂಟೆಯವರು, ನಮ್ಮ ಪಾಟೀಲ್ ಸಾಹೇಬ್ ಪಾಟೀಲ್ರವರು, ನೀವು ಎಚ್ಚೆತ್ತ ಸಮಾಜ ಆದರೆ ಮಾತ್ರ ಸಾಧ್ಯ. ಮತ್ತೆ ಅದೇ ಮರಗಮ್ಮ, ಅದೇ ದುರ್ಗಮ್ಮ, ಅದೇ ಗಂಗಮ್ಮ, ಅದೇ ಚವಡಮ್ಮ, ಅದೇ ಮಶನಮ್ಮ ಆಯ್ತು ಅಂದ್ರೆ ನಿಮ್ಮ ತಿಥಿ ಗ್ಯಾರಂಟಿ, ನಿಮ್ಮ ತಿಥಿ ಗ್ಯಾರಂಟಿ ಆಗುತ್ತೆ. ಯಾಕೆ ಅಂದ್ರೆ ರೇಷನ್ ಕಾರ್ಡ್ ವೋಟನ್ ಕಾರ್ಡ್ ಕಟ್ ಮಾಡಿದ್ರೆ ಮುಗಿದಾಯ್ತು. ವೋಟ್ ಕಾರ್ಡ್ ರೇಷನ್ ಕಾರ್ಡ್ ಬಂದಂದ್ರೆ ನಿಮ್ ಕತೆ ಮುಗೀತು. ಬಹಳ ಶೀಘ್ರದಲ್ಲಿ ಆಗುತ್ತೆ. ಕರೆನ್ಸಿ ಬಂದ್ ಮಾಡಿದ್ರು ಗೊತ್ತಾ, 12 ಗಂಟೆ ರಾತ್ರಿಯಲ್ಲಿ ಆಜ್ ದಿನ್ ಇಸ್ ದೇಶ ಕಾ ಕರೆನ್ಸಿ ಬಂದ್ ಅಂದ್ರು. ಹಾಗೇನೆ 337 ಬಂದ್ರೆ ಆಜ್ ದಿನ್ ಇಸ್ ದೇಶ ಕಾ ಸಂವಿಧಾನ ಬಂದ್ ಹೇ ಅಂತಾರೆ. ಮುಗುದೇ ಅದು ದೂರ ಇಲ್ಲ, ಅದು ಬಹಳ ಹತ್ರ ಇದೆ. ಅದಕ್ಕೆ ಅಂಬೇಡ್ಕರ್ ಹೇಳಿದ್ರು, ನಾನು ಮತದಾನದ ಹಕ್ಕನ್ನ ಕೊಟ್ಟಿದ್ದೇನೆ, ಆ ಮತದಾನದ ಹಕ್ಕನ್ನ ಬಳಸ್ಕೊಂಡು ಸಂವಿಧಾನವನ್ನ ಜಾರಿ ಮಾಡೋ ಜಾಗಕ್ಕೆ ನೀವು ಕೂತ್ಕೊಳ್ಳಿ ಅಂತ ನಿಮ್ಗೆ ಹೇಳಿದ್ರೆ ನೀವು ಭಿಕಾರಿಗಳ ತರ 2000ಕ್ಕೆ 3000ಕ್ಕೆ 5000ಕ್ಕೆ ಸೀರೆಗೆ ಮೂಗ್ಬಟ್ಟಿಗೆ ಇದಕ್ಕೆಲ್ಲ ವೋಟ್ನ ಮಾರ್ಕಂಡ್ರೆ ಅಂಬೇಡ್ಕರ್ ಹೇಳ್ತಾರೆ, ವೋಟ್ ಈಸ್ ಲೈಕ್ ಏನ್ ಓನ್ ಡಾಟರ್, ಮತ ನಿಮ್ಮ ಸ್ವಂತ ಮಗಳಿಗೆ